ಕಸ್ತೂರಿ ಮಹಲ್ಗೆ ಹೋಗಿ ಬಂದಿದ್ದೇಕೆ ರಚಿತಾರಾಮ್ ಡ್ರಗ್ಸ್ ಕೇಸ್ ಮಧ್ಯೆ ಹೀಗೊಂದು ಚರ್ಚೆ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ಬುಲ್ಬುಲ್ ಬಿಡಗಿಯಾಗಿ ಸ್ಯಾಂಡಲ್ವುಡ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟು ರನ್ನನ ರಾಣಿಯಾಗಿ ಮೆರೆದ ಚಂದನವನದ ಚಂದದ ಗೊಂಬೆ ರಚಿತಾರಾಮ್ ತನ್ನ ವಿಶಿಷ್ಟ ಮ್ಯಾನರಿಸಂ ಎಂಥವರನ್ನೂ ಬೋಲ್ಡ್ ಮಾಡುವ ಲುಕ್ ಹಾಗೂ ಕ್ಯೂಟ್ ಕ್ಯೂಟ್ ನಟನೆಯಿಂದಲೇ ಪಡ್ಡೆ ಹೈಕಳದಿಲ್ಲಲ್ಲಿ ಬಣ್ಣದ ರಂಗೋಲಿ ಬಿಡಿಸಿದ ಬೋಲ್ಡ್ ಬ್ಯೂಟಿ ರಚ್ಚು ಇದೀಗ ಕಸ್ತೂರಿ ಮಹಲ್ ಸಿನಿಮಾದಿಂದ ಹೊರ ನಡೆದು ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಡಿಂಪಲ್ ಕ್ವೀನ್ ರಚ್ಚು ನಟಿಸುತ್ತಿರುವ ಬಹು ನಿರೀಕ್ಷಿತ ಸಿನಿಮಾ ಕಸ್ತೂರಿ ಮಹಲ್ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಸಖತ್ ಸದ್ದು ಮಾಡಿತ್ತು ತಮ್ಮ ನೆಚ್ಚಿನ ನಟಿಯನ್ನು ಬೆಳ್ಳಿ ಪರದೆಯ ಮೇಲೆ ನೋಡಿ ಮನಸಾರೆ ಮೆಚ್ಚುಗೆ ನೀಡಲು ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ರಚ್ಚು ಶಾಕಿಂಗ್ ನ್ಯೂಸ್ ನೀಡಿದ್ದಾರೆ ಖ್ಯಾತ ನಿರ್ದೇಶಕ ದಿನೇಶ್ ಬಾಬು ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಈ ಚಿತ್ರಕ್ಕೆ ಆರಂಭದಲ್ಲಿ ಕಸ್ತೂರಿ ನಿವಾಸ ಎಂದು ಹೆಸರಿಡಲಾಗಿತ್ತು ನಟ ಸಾರ್ವಭೌಮ ಡಾ ರಾಜ್ಕುಮಾರ್ ಅಭಿನಯದ ಸುಪ್ರಸಿದ್ಧ ಸಿನಿಮಾದ ಹೆಸರನ್ನು ದಿನೇಶ್ ಬಾಬು ಬಳಸಿಕೊಳ್ಳುತ್ತಿರುವುದರ ಬಗ್ಗೆ ರಾಜ್ಕುಮಾರ್ ಅಭಿಮಾನಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದರು ಸಿನಿಮಾದ ಹೆಸರನ್ನು ಬದಲಿಸುವಂತೆ ಒತ್ತಾಯಿಸಿದ್ದರು ಡಾ ರಾಜ್ಕುಮಾರ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಕಸ್ತೂರಿ ನಿವಾಸ ಎಂದಿದ್ದ ಹೆಸರನ್ನು ಕಸ್ತೂರಿ ಮಹಲ್ ಎಂದು ಬದಲಿಸಿದರು ಸಿನಿಮಾ ಹೆಸರು ನಾಮಕರಣಗೊಂಡಾಗಿನಿಂದಲೂ ವಿವಾದಗಳ ಕೇಂದ್ರಬಿಂದುವಾಗಿದ್ದ ಸಿನಿಮಾ ಫೈನಲಿ ಎಲ್ಲ ವಿಘ್ನಗಳಿಂದ ಮುಕ್ತಿಗೊಂಡು ಇನ್ನೇನು ಸಿನಿಮಾ ಆರಂಭ ಮಾಡಬೇಕು ಎನ್ನುವ ಹೊತ್ತಿಗೆ ರಾಮ್ ಡೇಟ್ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಸಿನಿಮಾದಿಂದ ಹೊರ ನಡೆದಿದ್ದಾರೆ ಸಿನಿಮಾವನ್ನು ಸಖತ್ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಲಾಗಿತ್ತು ಈ ವೇಳೆ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ ನಟಿ ರಚಿತಾರಾಮ್ ಕಸ್ತೂರಿ ನಿವಾಸ ಎಂದ ತಕ್ಷಣ ನನಗೆ ಅಣ್ಣಾವರೇ ನೆನಪಿಗೆ ಬರುತ್ತಾರೆ ಆದರೆ ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧವಿಲ್ಲ ಕಸ್ತೂರಿ ನಿವಾಸ ಟೈಟಲ್ ಪುನಃ ನಮಗೆ ಸಿಗೋದಕ್ಕೆ ನಮ್ಮ ಇಡೀ ಟೀಮ್ ತುಂಬಾನೇ ಅದೃಷ್ಟ ಮಾಡಿದ್ವಿ ಎಂದು ಸಂತಸ ವ್ಯಕ್ತಪಡಿಸಿದ್ದರು ನಾನು ಇದುವರೆಗೂ ಮಾಡದೇ ಇರುವಂತಹ ಒಂದು ವಿಭಿನ್ನವಾದ ಪಾತ್ರವನ್ನು ಇದರಲ್ಲಿ ಮಾಡುತ್ತಿದ್ದೇನೆ ಅಭಿಮಾನಿಗಳಿಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತದೆ ಎಂದು ಸಿನಿಮಾದ ಪ್ರೆಸ್ ಮೀಟ್ನಲ್ಲಿ ಹರ್ಷ ವ್ಯಕ್ತಪಡಿಸಿದ್ದ ಡಿಂಪಲ್ ಕ್ವೀನ್ ಇದೀಗ ಈ ಸಿನಿಮಾದಿಂದಲೇ ಹೊರ ನಡೆದಿರುವುದು ಇಡೀ ಚಿತ್ರತಂಡಕ್ಕೆ ತಲೆನೋವಾಗಿದೆ ನಟಿ ರಚಿತಾ ರಾಮ್ ಸ್ಯಾಂಡಲ್ವುಡ್ ಟಾಲಿವುಡ್ನಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಡೇಟ್ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಸಿನಿಮಾದಿಂದಲೇ ಹೊರ ನಡೆದಿದ್ದಾರೆ ಎನ್ನಲಾಗಿದೆ ದಿನೇಶ್ ಬಾಬು ನಿರ್ದೇಶನದ ಐವತ್ತನೇ ಸಿನಿಮಾ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಜನರ್ನಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದಲ್ಲಿ ಕಿರುತೆರೆಯ ಖ್ಯಾತ ನಟ ಸ್ಕಂದ ಅಶೋಕ್ ಮತ್ತು ಬಿಗ್ ಬಾಸ್ ಖ್ಯಾತಿಯ ಶ್ರುತಿ ಪ್ರಕಾಶ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಪ್ರಮುಖ ಪಾತ್ರದಲ್ಲಿದ್ದ ರಚಿತಾ ರಾಮ್ ಇದೀಗ ಈ ಸಿನಿಮಾದಿಂದ ಹೊರ ನಡೆದಿದ್ದು ರಚಿತಾ ಜಾಗಕ್ಕೆ ಯಾರು ಬರಲಿದ್ದಾರೆ ಎನ್ನುವ ಕುತೂಹಲ ಗಾಂಧಿನಗರದ ಗಲ್ಲಿಗಳಲ್ಲಿ ಗಿರಕಿ ಹೊಡೆಯುತ್ತಿದೆ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ಸಂಪೂರ್ಣ ನ್ಯೂಸ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು